ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಜಿ ಕೆ ವೀಕ್ಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋದಲ್ಲಿ ಪ್ರಮುಖವಾದಂತಹ ಪ್ರಶ್ನೋತ್ತರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದರಲ್ಲಿ ಒಂದನೆಯ ಪ್ರಶ್ನೆ, ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದವರು? ಉತ್ತರ, ಮಧ್ವಾಚಾರ್ಯರು. ಪ್ರಶ್ನೆ ಎರಡು, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಯಾರು? ಉತ್ತರ, ಆಪ್ಷನ್ ಒಂದು, ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ ಮೂರು, ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಒಡೆಯರು ಯಾರು? ಉತ್ತರ, ರಾಜಒಡೆಯರು. ಪ್ರಶ್ನೆ ಐದು, ರೈತರಿಗೆ ನೀಡಲಾಗಿದ್ದ ತಕ್ಕಾವಿ ಸಾಲವನ್ನು ಮನ್ನಾ ಮಾಡಿದ ದೆಹಲಿಯ ಸುಲ್ತಾನ ಯಾರು? ಉತ್ತರ, ಫಿರೋಜ್ ಶಾ ತುಘಲಕ್. ಪ್ರಶ್ನೆ ಆರು, ಮಹಾತ್ಮ ಗಾಂಧಿ ಚಂಪಾರಣ್ಯ ಸತ್ಯಾಗ್ರಹ ನಡೆಸಲು ಕಾರಣ? ಉತ್ತರ, ನೀಲಿ ಬೆಳೆಗಾರರ ಸಮಸ್ಯೆ. ಪ್ರಶ್ನೆ ಏಳು, ಗುಪ್ತಶಕ ವರ್ಷ ಪ್ರಾರಂಭವಾದದ್ದು? ಉತ್ತರ, ಆಪ್ಷನ್ ಎರಡು, ಕ್ರಿಸ್ತಶಕ 320. ಪ್ರಶ್ನೆ ಎಂಟು, ಬೆಂಕಿಯಿಂದ ನಾಶವಾದ ಸಿಂಧೂ ನಾಗರಿಕತೆಯ ನಗರ? ಉತ್ತರ, ಕೊಟಾಡಜಿ. ಪ್ರಶ್ನೆ ಒಂಬತ್ತು, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು ಎಷ್ಟು ಕ್ಷೇತ್ರಗಳಿಂದ ಆಯ್ಕೆಯಾಗುತ್ತಾರೆ? ಉತ್ತರ, ಐದು ಕ್ಷೇತ್ರ. ಆಪ್ಷನ್ ಒಂದು ಸರಿಯಾದಂಥ ಉತ್ತರ. ಪ್ರಶ್ನೆ ಹತ್ತು, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಂವಿಧಾನದ ವಿಧಿ ಯಾವುದು? ಉತ್ತರ, ಆಪ್ಷನ್ ಮೂರು, 29ನೆಯ ವಿಧಿ. ಪ್ರಶ್ನೆ ಹನ್ನೊಂದು, ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ, ಆಪ್ಷನ್ ಮೂರು, 131ನೆಯ ವಿಧಿ. ಪ್ರಶ್ನೆ ಹನ್ನೆರಡು, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಪ್ರಧಾನಿ ಯಾರು? ಉತ್ತರ, ಆಪ್ಷನ್ ನಾಲ್ಕು, ರಾಜೀವ್ ಗಾಂಧಿ. ಇದು 1985ರಲ್ಲಿ ಜಾರಿಗೆ ಬಂದಿದೆ. ಪ್ರಶ್ನೆ ಹದಿಮೂರು, ಸಮವರ್ತಿ ಪಟ್ಟಿಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಉತ್ತರ, ಆಪ್ಷನ್ ಒಂದು, ಆಸ್ಟ್ರೇಲಿಯಾ ಸಂವಿಧಾನ. ಪ್ರಶ್ನೆ ಹದಿನಾಲ್ಕು, ಭಾರತದ ಸಂವಿಧಾನ ಮಾನ್ಯ ಮಾಡಿರುವುದು? ಆಪ್ಷನ್ ಒಂದು, ಧಾರ್ಮಿಕ ಅಲ್ಪಸಂಖ್ಯಾತರು. ಆಪ್ಷನ್ ಎರಡು, ಭಾಷಾ ಅಲ್ಪಸಂಖ್ಯಾತರು. ಆಪ್ಷನ್ ಮೂರು, ಮೇಲಿನ ಎರಡು ಸರಿ. ಆಪ್ಷನ್ ನಾಲ್ಕು, ಯಾವುದು ಅಲ್ಲ. ಉತ್ತರ, ಆಪ್ಷನ್ ಮೂರು ಸರಿಯಾದಂಥ ಉತ್ತರ, ಮೇಲಿನ ಎರಡು ಸರಿ. ಪ್ರಶ್ನೆ ಹದಿನೈದು, ಕೆಳಗಿನ ಯಾವ ಕಾಯ್ದೆ ದ್ವಿಸದನ ಶಾಸಕಾಂಗ ಸಭೆಗಳನ್ನು ಜಾರಿಗೊಳಿಸಿತು? ಉತ್ತರ, ಆಪ್ಷನ್ ಮೂರು, ಭಾರತ ಸರ್ಕಾರ ಕಾಯ್ದೆ 1919. ಪ್ರಶ್ನೆ ಹದಿನಾರು, ಪ್ರಸ್ತಾವನೆಯಲ್ಲಿನ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಯಾವ ಕ್ರಾಂತಿಯ ಸ್ಫೂರ್ತಿಯಾಗಿವೆ? ಉತ್ತರ, ಆಪ್ಷನ್ ನಾಲ್ಕು, ಫ್ರೆಂಚ್ ಕ್ರಾಂತಿ. ಪ್ರಶ್ನೆ ಹದಿನೇಳು, ಭಾರತ ಸಂವಿಧಾನದ ನೀಲಿ ನಕ್ಷೆ ಎಂದು ಕರೆಯಲಾಗುವ ಕಾಯ್ದೆ ಯಾವುದು? ಉತ್ತರ, ಆಪ್ಷನ್ ಒಂದು, 1935ರ ಭಾರತ ಸಂವಿಧಾನದ ಕಾಯ್ದೆ. ಪ್ರಶ್ನೆ ಹದಿನೆಂಟು, ಭಾರತದ ಸಂವಿಧಾನ ಜಾರಿಯಾಗಲು ಕಾರಣವಾದ ವಿಧಿ ಯಾವುದು? ಉತ್ತರ, ಆಪ್ಷನ್ ಒಂದು, 394ನೆಯ ವಿಧಿ. ಪ್ರಶ್ನೆ ಹತ್ತೊಂಬತ್ತು, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಗಾಂಧೀಜಿ ಎಲ್ಲಿದ್ದರು? ಉತ್ತರ, ಆಪ್ಷನ್ ಮೂರು, ನೌಕಾಲಿಯಲ್ಲಿ. ಪ್ರಶ್ನೆ ಇಪ್ಪತ್ತು, ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಆಂಗ್ಲೋ ಇಂಡಿಯನ್ ಸದಸ್ಯರು ಯಾರು? ಉತ್ತರ, ಆಪ್ಷನ್ ಎರಡು, ವಿನಿಶಾ ನೆರೋ. ಪ್ರಶ್ನೆ ಇಪ್ಪತ್ತೊಂದು, ಪ್ರಸ್ತುತ ರಾಷ್ಟ್ರಪತಿಯ ವೇತನ ಎಷ್ಟು? ಆಪ್ಷನ್ ಎರಡು, 5 ಲಕ್ಷ ರೂಪಾಯಿಗಳು. ಪ್ರಶ್ನೆ ಇಪ್ಪತ್ತೆರಡು, ಚಿಕನ್ಗುನ್ಯಾ ರೋಗ ಹರಡುವ ಸೊಳ್ಳೆ ಯಾವುದು? ಉತ್ತರ, ಈಡಿಸ್ ಈಜಿಪ್ತ್. ಪ್ರಶ್ನೆ ಇಪ್ಪತ್ತ್ಮೂರು, ಮಳೆ ಹನಿಯು ಗೋಲಾಕಾರವಾಗಿರಲು ಕಾರಣ? ಉತ್ತರ, ಮೇಲ್ಮೈ ಸೆಳೆತ ಅಥವಾ ಮೇಲ್ಮೈ ಬಿಗಿತ. ಪ್ರಶ್ನೆ ಇಪ್ಪತ್ತ್ನಾಲ್ಕು, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಸುವ ಕೊಬಾಲ್ಟ್ 60 ಹೊರಸೂಸುವ ಕಿರಣ ಯಾವುದು? ಉತ್ತರ, ಆಪ್ಷನ್ ಎರಡು, ಗಾಮಾ ಕಿರಣ. ಪ್ರಶ್ನೆ ಇಪ್ಪತ್ತೈದು, ಕ್ಯಾಮರಾದಲ್ಲಿ ಮೂಡುವ ಪ್ರತಿಬಿಂಬದ ರೀತಿ ಯಾವುದು? ಉತ್ತರ, ಆಪ್ಷನ್ ನಾಲ್ಕು, ಮಿಥ್ಯ ಮತ್ತು ತಲೆ ಕೆಳಗು. ಪ್ರಶ್ನೆ ಇಪ್ಪತ್ತಾರು, ಯಾವ ದೇಶದಲ್ಲಿ ಅತಿ ಹೆಚ್ಚು ಪ್ರಾಣಿ ಸಂಪತ್ತು ಇದೆ? ಉತ್ತರ, ಆಪ್ಷನ್ ಮೂರು, ಭಾರತ. ನಮ್ಮ ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 27, ತೋಟಗಾರಿಕಾ ಬೇಸಾಯದಲ್ಲಿ ಅಪಾರ ಪ್ರಗತಿಯನ್ನು ಸಾಧಿಸುವುದಕ್ಕೆ ಏನೆಂದು ಕರೆಯುತ್ತಾರೆ?
ಉತ್ತರ ಆಪ್ಷನ್ 4 ಸುವರ್ಣ ಕ್ರಾಂತಿ. ಪ್ರಶ್ನೆ 28. ಸಸ್ಯಗಳ ಸುತ್ತಳತೆ ಮತ್ತು ವ್ಯಾಸ ಹೆಚ್ಚಿಸಲು ಕಾರಣವಾದ ಅಂಗಾಂಶ. ಉತ್ತರ ಪಾರ್ಶ್ವವರ್ಧನ. ಪ್ರಶ್ನೆ 29. ಕರ್ನಾಟಕದ ಗಂಧದ ನಗರ ಎಂದು ಕರೆಯುವ ನಗರ. ಉತ್ತರ ಆಪ್ಷನ್ 1 ಮೈಸೂರು. ನಮ್ಮ ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 30. ಭಾರತದ ಸಮಯ ರೇಖೆ ಆಂಧ್ರಪ್ರದೇಶದ ಯಾವ ನಗರದ ಮೇಲೆ ಹಾದು ಹೋಗಿದೆ? ಉತ್ತರ ಆಪ್ಷನ್ 2 ಕಾಕಿನಾಡ. ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.